ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ರಾಮೇಶ್ವರ ಕಾಶಿ ಗೋಕರ್ಣ ಕೇದಾರ ಮೊದಲಾಗಿ ಅಷ್ಟಾಷಷ್ಟಿ ಪುಣ್ಯ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಶರಣ ಬಾಲಸಂಗಯ್ಯನವರು ಬಹಳಷ್ಟು ಅದ್ಭುತವಾಗಿ ಈ ವಚನವನ್ನು ಬರೀತಾರೆ. ಬಹುಶಃ ನಮ್ಮ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗೆ ಮತ್ತು ನಮ್ಮ ದಿನನಿತ್ಯದ ಬದುಕಿನೊಳಗೆ ನಾವು ಅನುಸರಿಸಿಕೊಂಡು ಬರ್ತಕ್ಕಂಥ ಸಾಕಷ್ಟು ಆಚರಣೆಗಳನ್ನು, ಅರ್ಥಹೀನ ಆಚರಣೆಗಳನ್ನು ನೋಡಿದಾಗ ಬಹುಶಃ ಈ ವಚನ ಬಹಳಷ್ಟು ಅರ್ಥಪೂರ್ಣ ಅಂಥೇಳಿ ನಮಗೆ ಅನ್ನಿಸ್ತದೆ. ನಮ್ಮ ದಿನನಿತ್ಯದ ಬದುಕಿನೊಳಗೆ ನಾವು ಎಷ್ಟೋ ಆಚರಣೆಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ಅದರೊಳಗೆ ಬಹಳಷ್ಟು ಅರ್ಥಹೀನ ಆಚರಣೆಗಳೇ ಇದ್ದಾವೆ. ಅದಕ್ಕೆ ಯಾವ ರೀತಿ ಅರ್ಥ ಇದೆ, ನಾವು ಅದನ್ನು ಆಚರಿಸ್ಬೇಕಾ ಬೇಡವಾ ಅಂತಕ್ಕಂಥ ವಿವೇಚನೆಯೂ ನಮಗಿಲ್ಲ. ಒಂದು ರೀತಿ ಅಜ್ಜ ನೆಟ್ಟ ಆಲದ ಮರಕ್ಕೆ ಜೋತು ಬೀಳೋದು ಅಂತಾರಲ್ಲ, ಆ ರೀತಿ ನಾವು ಹಿಂದಿನಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಅನ್ನೋ ವಿಚಾರದೊಳಗೆ ನಾವು ಕೂಡ ಅದನ್ನು ನಡ್ಸ್ಕೊಂಡು ಹೋಗ್ತಾನೆ ಇದ್ದೀವಿ. ಕೆಲವೊಂದು ಅರ್ಥಹೀನ ಆಚರಣೆಗಳಿಗೆ ಒಂದಷ್ಟು ಉದಾಹರಣೆಗಳನ್ನು ನಾವು ನೋಡೋದಾದ್ರೆ, ಎಲ್ಲ ಹೋಗ್ತಾ ಇರ್ತೀವಿ, ಬೆಕ್ಕು ಅಡ್ಡು ಬಂತು ಅಂದ ತಕ್ಷಣ ಅದನ್ನು ಅಪಶಕುನ ಅಂತ ಕರಿತೀವಿ. ಈ ಕೆಲವು ಕಡೆ ಮಗುವನ್ನು ಮೇಲಿಂದ ಎಸೆಯುವಂಥದ್ದಾಗಿರ್ಬೋದು, ಕೆಲವು ಜನ ನೋಡಿರ್ಬೋದು ಮಗುವನ್ನು ಮೇಲಿಂದ ಎಸಿತಾರೆ, ಕೆಳಗೆ ನಾಲ್ಕು ಜನ ಬಟ್ಟೆ ಒಳಗೆ ಹಿಡ್ಕೊತಾರೆ. ಆ ರೀತಿ ಮಾಡೋದ್ರಿಂದ ಮಗುವಿಗೆ ಒಳ್ಳೆ ಭವಿಷ್ಯ ಸಿಗ್ತದೆ, ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅಂತಕ್ಕಂಥ ಹುಚ್ಚು ಕಲ್ಪನೆಯೊಳಗೆ ನಾವಿವತ್ತು ಅದೀವಿ. ಹಾಗೆಯೇ ಈ ಪಲ್ಲಕ್ಕಿ ಹೊತ್ಕೊಂಡು ಬರ್ತಾ ಇರ್ತಾರೆ, ಒಂದು ನಾಲ್ಕೈದು ಜನ ಸ್ವಾಮೀಜಿಗಳು ಪಲ್ಲಕ್ಕಿ ಮೇಲೆ ಕೂರಿಸಿರ್ತಾರೆ. ಪಲ್ಲಕ್ಕಿ ಹಾಯ್ದು ಬರುವಾಗ ಪಲ್ಲಕ್ಕಿ ಕೆಳಗೆ ಇವ್ರು ಮಲ್ಕೊಂಡ್ರೆ ಪಲ್ಲಕ್ಕಿ ಹೊತ್ಕೊಂಡಂಥವ್ರು ಇವ್ರನ್ನ ತುಳಿದ್ರೆ ಇವ್ರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮೂರ್ಖತನದೊಳಗೆ ನಾವಿವತ್ತು ಬದುಕ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕೆಂಡದೊಳಗೆ ಹಾಸಿ ಹೋಗುವಂಥ ಅನಿಷ್ಟ ಪದ್ಧತಿಯನ್ನು ನಾವಿವತ್ತು ರೂಢಿಸ್ಕೊಂಡಿದ್ದೀವಿ. ಇನ್ನು ಈ ಪಂಚಕ ಗತ ಅಂತಕ್ಕಂಥ ಹುಚ್ಚು ಪರಿಕಲ್ಪನೆಯೊಳಗೆ ನಮ್ಮ ಬದುಕನ್ನು ನಾವು ಬಲಿ ಕೊಡ್ತಾ ಇದ್ದೀವಿ ಅನ್ನೋದು ಇವತ್ತು ನನ್ನ ಅನಿಸಿಕೆ. ಹಾಗೆಯೇ ಎಷ್ಟೋ ಜನ ಹಳ್ಳಿ ಒಳಗೆ ನಾವು ಇವತ್ತು ನೋಡಬಹುದು, ಮಗನಿಗೆ ಕನ್ಯೆ ಸಿಗೋವರೆಗೂ ಅಥವಾ ಮಗಳಿಗೆ ವರ ಸಿಗೋವರೆಗೂ ಬಲಗೈ ಬಿಟ್ಟು ಎಡಗೈಯಿಂದ ಊಟ ಮಾಡೋದು. ಈ ಬಲಗೈನ ಯಾವ ದೇವರಿಗೆ ಬಿಡ್ತಾರೋ ಗೊತ್ತಿಲ್ಲ, ಅದು ಯಾವ ದೇವ್ರು ಕೇಳ್ತಾನೋ ಗೊತ್ತಿಲ್ಲ, ಹಾಗೆ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಪರಿಕಲ್ಪನೆಯೊಳಗೆ ಅವರು ಅದರ ಬಹುಶಃ ಶರಣರು ಹಾಕ್ಕೊಟ್ಟಂಥ ಸರಳ ಬದುಕನ್ನು ನಾವು ರೂಢಿಸ್ಕೊಂಡ್ರೆ ನಮ್ಮ ಬದುಕನ್ನು ಬಲಿ ಕೊಡುವಂಥ ಪರಿಸ್ಥಿತಿಯಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನ ನೆನಪಾಗ್ತಾ ಇದೆ ಆತ್ಮೀಯರೇ, ಏನಂದ್ರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎಷ್ಟೊಂದು ಅರ್ಥಪೂರ್ಣವಾಗಿ ಬಸವಣ್ಣನವರು ಬರೀತಾರಂದ್ರೆ, ಇದನ್ನು ನಮ್ಮ ನಿತ್ಯದ ಜೀವನದೊಳಗೆ ನಾವು ಅಳವಡಿಸ್ಕೊಂಡು ನೋಡಿದಾಗ ನಾವು ಎಷ್ಟೋ ಸಲ ನಮ್ಮ ಪಾಪ ಕರ್ಮಾದಿಗಳನ್ನು ನಾವು ಮಾಡಿದಂಥ ಅನಾಚಾರಗಳನ್ನು ತೊಳೆಯೋದಕ್ಕೋಸ್ಕರ ಅಂಥೇಳಿ ನದಿ ಸ್ನಾನಕ್ಕೆ ಹೋಗ್ತೀವಿ, ಹೊಳೆ ಸ್ನಾನಕ್ಕೆ ಹೋಗ್ತೀವಿ. ಅಲ್ಲಿ ಹೋಗಿ ಏನು ಮಾಡ್ತೀವಿ, ನಾವು ಉಟ್ಟಂಥ ಬಟ್ಟೆಗಳನ್ನು ಆ ನದಿ ಒಳಗೆ ಬಿಡ್ತೇವೆ. ಅದರಿಂದ ಯಾವ ಸಾಧನೆಯೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಹೊಳೆಯ ನೀರು ಅಶುದ್ಧಿ ಆಗಿ ಪರಿಸರ ಹಾಳಾಗ್ತದೆ ಹೊರತು ಇನ್ನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿ ಮಾಡೋದ್ರಿಂದ ನೀರನ್ನು ಅಶುದ್ಧಿ ಮಾಡಿದ್ವಿ, ನಾವು ಪರಿಶುದ್ಧ ಆಗಲಿಲ್ಲ. ಅದರ ಬದಲಾಗಿ ಶರಣರು ಹಾಕಿಕೊಟ್ಟಂಥ ಈ ಶರಣ ಮಾರ್ಗಗಳ ಒಂದಿಷ್ಟು ಅಂಶಗಳನ್ನು ನಮ್ಮ ಬದುಕಿನೊಳಗೆ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಪಾಪ ಕರ್ಮಾದಿಗಳು ನಾವು ಮಾಡಿದಂಥ ಅನಾಚಾರಗಳು ಒಂದಿಷ್ಟಾದರೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇಂಥ ಅರ್ಥಹೀನ ಆಚರಣೆಗಳನ್ನು ಆಚರಿಸ್ಕೊಂಡು ಬರೋದರಿಂದ ಯಾವ ಸಾಧನೆಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಒಂದು ದಿನ ಬೆಳಗರೆದ್ರೆ ಸಾಕು, ಮುಹೂರ್ತ ಕೇಳಿನೇ ನಮ್ಮ ಬದುಕು ನಡೆಸುವಂಥ ಮಟ್ಟಕ್ಕೆ ನಾವು ಇವತ್ತು ಬಂದುಬಿಟ್ಟಿದ್ದೀವಿ. ಟಿ ವಿ ಹಾಕಿದ ತಕ್ಷಣ ಏನೇನೋ ವೇಷಗಳನ್ನು ಧರಿಸ್ಕೊಂಡಂಥ ಸ್ವಾಮೀಜಿಗಳು ಬಂದು ಕುಂತಿರ್ತಾರೆ, ಮುಹೂರ್ತಗಳನ್ನು ಕೇಳಿನೇ ಮುಂದುವರಿಯೋದು. ಇವತ್ತೊಂದು ಕನ್ಯೆ ನೋಡೋಕ್ಕೆ ಹೋಗ್ತಿರ್ತೀವಿ, ನಾವು ಬಲಗಡೆಯಿಂದ ಹತ್ತಬೇಕೋ ಎಡಗಡೆಯಿಂದ ಹತ್ತಬೇಕೋ, ಪಶ್ಚಿಮಾಭಿಮುಖವಾಗಿ ಕಾರ್ ಬಿಡಬೇಕೋ ಪೂರ್ವಾಭಿಮುಖವಾಗಿ ಕಾರ್ ಬಿಡಬೇಕು, ಈ ಥರ ಎಲ್ಲದಕ್ಕೂ ಒಂದು ಮುಹೂರ್ತಗಳನ್ನು ಕೇಳಿ ಕೇಳಿನೇ ಮಾಡ್ತಕ್ಕಂಥ ಸ್ಥಿತಿ ನಾವು ಇವತ್ತು ತಲುಪಿದ್ದೀವಿ. ಅಷ್ಟೇ ಅಲ್ಲ, ಒಂದು ಮಗು ಹುಟ್ಟಿರ್ತದೆ ಮನೆಯೊಳಗೆ, ಅದನ್ನು ಮಗುವಿನ ಮುಖವನ್ನು ನೋಡಲಿಕ್ಕೆ ತಂದೆ ಹೋಗುವಂಥ ಸಂದರ್ಭ ಇರ್ತದೆ. ಅಂಥ ಸಂದರ್ಭಗಳಲ್ಲೂ ಸಹಿತ ನಾವು ಅದಕ್ಕೊಂದು ಮುಹೂರ್ತ ತೆಗಿತೀವಿ, ಮುಹೂರ್ತ ತೆಗೆದು ಏ ಮುಹೂರ್ತ ಸರಿ ಇಲ್ಲ, ಇನ್ನು 10 ದಿವಸ ನೋಡಬೇಡ, 11 ದಿವಸ ನೋಡಬೇಡ, ಈ ರೀತಿಯ ಅನಿಷ್ಟ ಪದ್ಧತಿಗಳನ್ನು ಅಂದ್ರೆ ಒಂದು ಇಂಥ ಅನಿಷ್ಟ ಪದ್ಧತಿಗಳನ್ನು ರೂಢಿಸ್ಕೊಂಡು ಮನೆಯಲ್ಲಿನ ಒಂದು ಹುಟ್ಟಿನ ಸಂಭ್ರಮವನ್ನು ಪಡಲಾರದ ಮಟ್ಟಿಗೆ ನಾವಿವತ್ತು ಬಂದು ನಿಂತಿದ್ದೀವಿ ಅಂದ್ರೆ ಇಂಥ ಅರ್ಥಹೀನ ಆಚರಣೆಗಳು ನಮ್ಮ ಬದುಕನ್ನು ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಾವು? ನಾವು ಇಷ್ಟು ಶಿಕ್ಷಿತರಾದರೂ ಕೂಡ ನಾವು ಇದನ್ನು ಅನುಸರಿಸ್ತಾ ಇದ್ದೀವಿ ಅಂದ್ರೆ ಇದರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಎಷ್ಟು ಹಾಳಾಗ್ತದೆ ಅಂತಕ್ಕಂಥ ಆಲೋಚನೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅಷ್ಟೇ ಅಲ್ಲ ಆತ್ಮೀಯರೇ,
ಈ ಅರ್ಥಹೀನ ಆಚರಣೆಗಳನ್ನು ಆಚರಿಸ್ಕೊಳ್ಳುತ್ತಾ ಬರೋದ್ರಿಂದ ನಮ್ಮ ಬದುಕು ಎಷ್ಟು ದುಸ್ತರವಾಗಿದೆ ಅನ್ನೋದಕ್ಕೆ ನಮ್ಮ ನಡುವೆ ನಡೆದಂಥ ಒಂದು ನೈಜ ಘಟನೆಯನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಲ್ಲೇ ಒಂದು ಹಳ್ಳಿಯಲ್ಲಿ ನಡೆದಂಥ ಘಟನೆ ಇದು. ಒಂದು 2 ವರ್ಷದ ಮಗು, ಆ ಮಗುವಿನ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿಯವರ ಸಂಬಂಧಿಕರೆಲ್ಲ ಸೇರಿ ಒಂದ್ಸಲ ಅವರು ಮನೆ ದೇವರಿಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದೊಳಗೆ ಆ ಮಗುವಿಗೆ ಜ್ವರ ಬರ್ತದೆ. ಜ್ವರ ಬಂದ ತಕ್ಷಣ ಮಗುವಿನ ತಂದೆ ತಾಯಿ ಏನು ಹೇಳಿದ್ರು ಅಂದ್ರೆ, ಇಲ್ಲ ನಾವು ಆಸ್ಪತ್ರೆಗೆ ಹೋಗ್ತೇವೆ ಮಗುವನ್ನು ಕರ್ಕೊಂಡು, ನೀವು ಹಿರಿಯರೆಲ್ಲ ಸೇರಿ ಮುಂದೆ ದೇವರಿಗೆ ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ಹಿರಿಯರು ಏನು ಹೇಳ್ತಾರೆ ಅಂದ್ರೆ, ಇಲ್ಲ ದೇವರಿಗೆ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ, ಹೋದ ತಕ್ಷಣ ನಾವು ದೇವರ ಪ್ರಸಾದ ಹಚ್ಚಿಬಿಡೋಣ, ಮಗುಗೆ ಜ್ವರ ಹೋಗ್ತದೆ ಆಸ್ಪತ್ರೆಗೆ ಹೋಗೋದು ಬೇಡ, ದೇವರಿಗೆ ಹೋಗುವಾಗ ಅರ್ಧಕ್ಕೆ ಆ ಥರ ಹೋಗಬಾರ್ದು ಅಂಥೇಳಿ ಆ ಮಗುವನ್ನು ಹೋಗ್ಲಿಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅವ್ರು ಬಿಡೋದಿಲ್ಲ. ಅಂಥ ಸಂದರ್ಭದೊಳಗೆ ಏನಾಗ್ತದೆ, ಅವರು ಹಾಗೆ ಮುಂದುವರಿತಾ ಹೋಗ್ತಾರೆ. ಮುಂದೆ ಹೋದಾಗ ಇನ್ನೂ ಅರ್ಧ ದಾರಿ ಹೋಗಿರ್ತಾರೆ, ಮಗುಗೆ ಭಾಳ ಜ್ವರ ಬಂದುಬಿಡ್ತದೆ. ಭಾಳ ಜ್ವರ ಬಂದು ಮಗು ಅನ್ಕಾನ್ಷಿಯಸ್ ಆಗ್ತದೆ, ಅಂದ್ರೆ ಪ್ರಜ್ಞೆ ಕಳ್ಕೊತದೆ ಮಗು. ಪ್ರಜ್ಞೆ ಕಳ್ಕೊಂಡಂಥ ಸಂದರ್ಭದೊಳಗೆ ಅವಾಗ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ, ಇಲ್ಲ ನೀವು ಮುಂದೆ ದೇವ್ರಿಗೆ ಹೋಗ್ರಿ, ನಾವು ಆಸ್ಪತ್ರೆಗೆ ಹೋಗ್ತೇವಿ ಅಂತ ಹೇಳ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ನೋಡ್ತಾರೆ, ನೀವು ಭಾಳ ಲೇಟಾಗಿ ಬಂದಿರಿ, ಮಗುಗೆ ಜ್ವರ ಮೆದುಳಿಗೆ ಏರಿ ಮಗು ಸಂಪೂರ್ಣವಾಗಿ ಹುಚ್ಚಿಯಾಗಿ ಹೋಗ್ಬಿಟ್ಟೈತಿ, ಇದು ಏನೂ ಮಾಡಲಾರ್ದಂಥ ಸ್ಥಿತಿ ತಲುಪಿಬಿಟ್ಟೈತಿ ಮಗು, ನೀವು ಒಂದು 20 ನಿಮಿಷ ಬೇಗ ಕರ್ಕೊಂಡ್ಬಂದು ಬಂದಿದ್ರೆ ಏನಾದರೂ ಮಾಡಬಹುದಾಗಿತ್ತು ಅಂತ ಅವ್ರು ಹೇಳಿದಾಗ ತಂದೆ ತಾಯಿಗೆ ಭಾಳ ನೋವು ಅನ್ನಿಸ್ತದೆ. ಇದು ಇವತ್ತು ಆ ಮಗುವಿಗೆ 18 ವರ್ಷದ ಹುಡುಗಿ ಸಂಪೂರ್ಣವಾಗಿ ಬುದ್ಧಿಮಾಂದೆ ಆಗೋಗಿದೆ. ಆ ಮಗುವಿನ ಜವಾಬ್ದಾರಿ ಇವತ್ತು ಯಾರು ತಗೋಬೇಕು? ಇದಕ್ಕೆ ಯಾರು ಹೊಣೆ? ನಾವು, ನೀವು ಮತ್ತು ನಮ್ಮ ಸಮಾಜ ಅಲ್ಲದೆ ಮತ್ತೇನೂ ಅಲ್ಲ ಆದ್ಮೇಲೆ. ಹಾಗಾಗಿ ಇಂಥ ಒಂದಿಷ್ಟು ಅನಿಷ್ಟ ಪದ್ಧತಿಗಳನ್ನು ನಾವು ಬಿಟ್ಟಿದ್ದೆ ಆದ್ರೆ ನಮ್ಮ ಬದುಕು ಭಾಳ ಸುಂದರಗೊಳ್ತದೆ. ಇದು ನಾವು ಈ ಭವಿಷ್ಯ ಕೇಳೋದನ್ನು ನಾವು ನಮ್ಮ ನಿತ್ಯದ ಜೀವನದೊಳಗೆ ನೋಡ್ಬೋದು. ಎಲ್ಲವನ್ನೂ ಭವಿಷ್ಯದ ಮೇಲೆ ನಿರ್ಧಾರ. 2019 ಬಂತು, 20 ಬಂತು, ಮುಂದಿನ ತಿಂಗಳ ಭವಿಷ್ಯ, ಮುಂದಿನ ವಾರದ ಭವಿಷ್ಯ, ದಿನ ಭವಿಷ್ಯ ಅಂದ್ಕೊಂಡು ಪ್ರತಿ ಕ್ಷಣನೂ ನಾವು ಭವಿಷ್ಯವನ್ನು, ಯಾರೋ ಬರೆದಂಥ ಭವಿಷ್ಯದ ಮೇಲೆ ನಮ್ಮ ಬದುಕನ್ನು ಬದುಕ್ತಾ ಇದ್ದೀವಿ ಅಂದ್ರೆ ಇದು ಮೂರ್ಖತನದ ಪರಮಾವಧಿ ಅಲ್ಲದೆ ಮತ್ತೇನೂ ಅಲ್ಲ. ಹಾಗಾಗಿ ಈ ಭವಿಷ್ಯ ಕೇಳೋದ್ರ ಬಗ್ಗೆ ಒಂದೆರಡು ಸಣ್ಣ ಘಟನೆಗಳನ್ನು, ಒಂದೆರಡು ಕಥೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದೂರೊಳಗೆ ಒಬ್ಬ ಶ್ರೀಮಂತ ಜ್ಯೋತಿಷಿ ಇರ್ತಾನೆ. ಅವನು ಇಡೀ ಊರಿಗೆಲ್ಲ ಜ್ಯೋತಿಷಿ ಹೇಳ್ತಿರ್ತಾನೆ. ಆ ಊರಿಗೆ ಒಂದ್ಸಲ ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಬಂದು ಜ್ಯೋತಿಷಿ ಮನೆಗೆ ಹೋಗಿ, ನನಗೊಂದು ಒಳ್ಳೆ ಮುಹೂರ್ತ ತೆಗೆದುಕೊಡ್ರಿ, ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಜ್ಯೋತಿಷಿ ಕೇಳ್ತಾನೆ, ನೀ ಯಾವ ಕೆಲಸಕ್ಕೆ ಹೊಂಟಿ ಹೇಳು, ಅದು ನೀ ಯಾವ ಕೆಲಸಕ್ಕೆ ಹೊಂಟಿ ಅಂತ ಹೇಳಿದ್ರೆ ಮಾತ್ರ ನಿಂಗೆ ಒಂದು ಒಳ್ಳೆ ಮುಹೂರ್ತ ತೆಗೆದುಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಆವಾಗ ಅವನು ಅನಿವಾರ್ಯ ಆಗ್ತದೆ ಕಳ್ಳನಿಗೆ ಹೇಳೋಕೆ, ಇಲ್ಲ ನಾನು ಇವತ್ತು ಒಂದು ಮನೆಗೆ ಕಳ್ಳತನಕ್ಕೆ ಹೊಂಟೇನಿ, ಸಕ್ಸಸ್ ಆಗಲಿ ಅಂತೇಳಿ ನನಗೊಂದು ಒಳ್ಳೆ ಮುಹೂರ್ತ ತೆಗೆದುಕೊಡ್ರಿ ಅಂತಂದಾಗ, ನೀನು ಇವತ್ತು ರಾತ್ರಿ ಕರೆಕ್ಟಾಗಿ 1 ಗಂಟೆ 15 ನಿಮಿಷಕ್ಕೆ ಹೋಗು, ನಿನಗೆ ಒಳ್ಳೆ ಯಶಸ್ಸು ಸಿಗ್ತದೆ ನಿನ್ನ ಕೆಲಸದೊಳಗೆ ಅಂತ ಹೇಳ್ತಾರೆ. ಆಗ ಕಳ್ಳ ರಾತ್ರಿ 1 ಗಂಟೆ 15 ನಿಮಿಷಕ್ಕೆ ಆ ಶ್ರೀಮಂತ ಜ್ಯೋತಿಷಿ ಮನೆಗೆ ಬರ್ತಾನೆ. ಜ್ಯೋತಿಷಿ ಮನೆಗೆ ಬಂದು ಎಲ್ಲ ದೋಚಿಕೊಂಡು ಹೋಗ್ತಾನೆ. ಮಾರನೇ ದಿವಸ ಬೆಳಗ್ಗೆ ಜ್ಯೋತಿಷಿ ಎದ್ದು ನೋಡಿದಾಗ ಅವನ ಮನೆಯೆಲ್ಲ ಖಾಲಿ ಖಾಲಿ ಆಗಿರ್ತದೆ. ಆವಾಗ ಅವಂಗೆ ಅರಿವಿಗೆ ಬರ್ತದೆ, ನಾನು ಈ ಮುಹೂರ್ತ ತೆಗೆದುಕೊಟ್ಟಿದ್ದು ನನ್ನ ಮನೆ ಕಳ್ಳತನಕ್ಕೆ ಅಂತ ಅನ್ನೋ ಅಂಥ ಅರಿವು ಆವಾಗ ಅವಂಗೆ ಬರ್ತದೆ. ಈ ರೀತಿ ತನ್ನ ಮನೆಯ ಭವಿಷ್ಯನೇ ತನಗೆ ಗೊತ್ತಿರಲಾರದ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬದುಕನ್ನು, ನಮ್ಮ ಬದುಕನ್ನು ನಿರ್ಧರಿಸಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಇಂಥವರ ಕಪಿಮುಷ್ಟಿಯಿಂದ ನಾವು ಪಾರಾಗಬೇಕಾದ್ರೆ ಶರಣರ ಬದುಕನ್ನು, ಶರಣರ ತತ್ವಗಳನ್ನು ನಮ್ಮ ಬದುಕಿನೊಳಗೆ ಇವತ್ತು ಅಳವಡಿಸ್ಕೊಳ್ಬೇಕಾಗಿದೆ. ಈ ಭವಿಷ್ಯ ಕೇಳೋದಕ್ಕೆ ಇನ್ನೊಂದು ನೈಜ ಘಟನೆ ನಮ್ಮೂರಲ್ಲಿ ನಡೆದಿರ್ತಕ್ಕಂಥದ್ದು. ನಮ್ಮೂರೊಳಗೊಬ್ಬ ಅಜ್ಜ ಇದ್ದರು, ಅವರು ತಮ್ಮ ಮದುವೆ ವಯಸ್ಸಿನೊಳಗೆ ತಮ್ಮ ಮನೆಯಲ್ಲಿ ಒಂದು ಸಂಬಂಧಿಕರ ಹುಡುಗಿ ಇದ್ಲಂತ. ಆ ಹುಡುಗಿನ ನೀ ಮದುವೆ ಮಾಡ್ಕೊ ಅಂತಂದಾಗ ಅವ್ರಿಗೆ ಅದು ಇಷ್ಟ ಇರಲ್ಲ ಆ ಹುಡುಗಿನ ಕಂಡ್ರೆ. ಆವಾಗ ಅವರು ಹೋಗಿ ಜ್ಯೋತಿಷ್ಯ ಹತ್ರ ಕೇಳ್ತಾರೆ, ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜ್ಯೋತಿಷಿ, ಇಲ್ಲ ನೀ ಮದುವೆಗೆ 6 ತಿಂಗಳೊಳಗಾಕಿ ಸತ್ತು ಹೋಗ್ಬಿಡ್ತಾಳೆ, ಅವಾಗ ನೀ ಆರಾಮ್ಸೆ ಇನ್ನೊಂದು ಮದುವೆ ಮಾಡ್ಕೋಬಹುದು, ಹಾಗಾಗಿ ಈಗ ಮದುವೆ ಮಾಡ್ಕೊ ಏನೂ ತೊಂದರೆ ಇಲ್ಲ ಅಂತಂದಾಗ ಅವರು ಅಜ್ಜ ಅಜ್ಜಿ ಇಬ್ಬರು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಅಜ್ಜನಿಗೆ 70 ವರ್ಷ ಆದಾಗ ಅಜ್ಜ ಸಾಯ್ತಾನೆ. ಮುಂದೆ 102ನೇ ವಯಸ್ಸಿಗೆ ಅಜ್ಜಿ ಸಾಯ್ತಾಳೆ. ಬಹುಶಃ ಆ ವ್ಯಕ್ತಿ ಹೇಳಿದಂಥ ಭವಿಷ್ಯವನ್ನು ನಂಬ್ಕೊಂಡು ಕುಂತಿದ್ರೆ ಅವರಿಬ್ಬರು ಅಷ್ಟು ಸುದೀರ್ಘ ದಾಂಪತ್ಯವನ್ನು, ಅಷ್ಟು ಸುದೀರ್ಘ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೇನೋ. ಹಾಗಾಗಿ ಭವಿಷ್ಯ ಅಂತಕ್ಕಂಥದ್ದು ಬರೀ ಸುಲಿಗೆ ಮಾಡ್ತಕ್ಕಂಥ ಒಂದು ವಿಧಾನವೇ ಹೊರತು ನಮ್ಮ ಬದುಕನ್ನು ಯಾವತ್ತೂ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ಮೇಲೆ. ಹಾಗಾಗಿ ನಮ್ಮ ಬದುಕನ್ನು ನಾವು ಬದುಕೋಣ, ನಮ್ಮ ಬದುಕಿನ ಪ್ರತಿ ಕ್ಷಣವನ್ನು ಸರಳವಾಗಿ ಬದುಕಿ ಶರಣರ ತತ್ವಾದರ್ಶಗಳನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇನ್ನು ಈ
ಮಾಟ ಮಂತ್ರಗಳನ್ನು ನಂಬುವಂಥ ಜನಗಳನ್ನು ಇವತ್ತು ಬಹಳಷ್ಟು ನಮ್ಮ ಸಮಾಜದೊಳಗೆ ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ವೇದಶಾಸ್ತ್ರಗಳನ್ನು ನಂಬೋದು, ಮಾಟ ಮಂತ್ರಗಳನ್ನ ಮಾಡಿಸ್ಕೊಂಬರೋದು, ಯಾವುದೇ ಕೆಲಸ ಆಗಿಲ್ಲ ಅಂದ್ರೂ ಏ ನಮಗೆ ಮಾಡ್ಸಾರ ಅದನ್ನು ಮಾಡಿಸಿದ್ದನ್ನು ತಗಸ್ಕೊಂಬರೋದು ಅಂತ ಇವೆಲ್ಲ ಎಷ್ಟು ಹುಚ್ಚುತನದ ಪರಮಾವಧಿ. ಈ ಸಂದರ್ಭದೊಳಗೆ ಶರಣ ಅಲ್ಲಮ್ಮ ಪ್ರಭುಗಳು ಹೇಳಿದಂಥ ಒಂದು ವಚನ ನೆನಪಾಗ್ತದೆ. ವೇದ ಛೇದಿಸಲರಿಯದೆ ಕೆಟ್ಟವು, ಪುರಾಣ ಪೂರೈಸಲರಿಯದೆ ಕೆಟ್ಟವು, ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು, ಹಿರಿಯರು ತಮ್ಮ ತಾವರಿಯದೆ ಕೆಟ್ಟರು, ತಮ್ಮ ಬುದ್ಧಿ ತಮ್ಮನೇ ತಿಂದಿತ್ತು, ನಿಮ್ಮ ನೆತ್ತಬಲ್ಲರು ಗುಹೇಶ್ವರ ಅಂಥೇಳಿ ಅತ್ಯಂತ ಅರ್ಥಪೂರ್ಣವಾಗಿ ಮಾರ್ಮಿಕವಾಗಿ ಬರೀತಾರೆ ಅಲ್ಲಮ್ಮ ಪ್ರಭುಗಳು. ಬಹುಶಃ ಇದರೊಳಗೆ ನಾವು ನೋಡ್ಬೋದು ವೇದ ಪುರಾಣ ಇವೆಲ್ಲ ತಮ್ಮನಲ್ಲಿ ಅರಿಯದೇ ತಾವು ಕೆಟ್ಟಂಥವು ಅಂಥವುಗಳನ್ನು ನಂಬಿ ನಾವಿವತ್ತು ಬದುಕನ್ನು ನಡೆಸ್ತಾ ಇದ್ದೀವಿ ಅಂದರೆ ಇದೆಷ್ಟು ಹುಚ್ಚುತನ ಅನ್ನೋದನ್ನು ನಾವಿವತ್ತು ಅರಿತುಕೊಳ್ಬೇಕಾಗ್ತದೆ. ಏನೋ ಒಂದು ನಮಗೆ ಆರೋಗ್ಯದೊಳಗೆ ಸ್ವಲ್ಪ ವ್ಯತ್ಯಾಸ ಆದ್ರೂ ನಾವು ಡಾಕ್ಟರ್ ಹತ್ರ ಹೋಗೋದು ಬಿಡ್ತೀವಿ, ಅದೇನೋ ದಾರ ಕಟ್ಟಿಸ್ಕೊಂಬರೋದು, ಮಂತ್ರವಾದಿ ಹತ್ರ ಹೋಗೋದು, ಈ ರೀತಿ ಹುಚ್ಚುತನದ ಇದರೊಳಗೆ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಇಂಥ ಹುಚ್ಚುತನಗಳನ್ನು ನಾವಿವತ್ತು ಬಿಟ್ಟು ಸರಳ ಬದುಕನ್ನು ಅಳವಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಬಹುಶಃ ನಾವು ಈ ಪೂಜಾ ಪುನಸ್ಕಾರಗಳ ವಿಷಯಕ್ಕೆ ಬಂದಾಗ ನಾವು ನೋಡ್ಬೋದು ಈ ಲಕ್ಷ್ಮೀ ಪೂಜೆ ಏನೇನೋ ವ್ರತಗಳು ಇವುಗಳನ್ನೆಲ್ಲ ಮಾಡೋ ಅಂಥ ಸಂದರ್ಭಗಳನ್ನು ನೋಡಿದಾಗ ಒಂದು ನೈಜ ಘಟನೆಯನ್ನೇ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಗಂಡ ಹೆಂಡತಿ ಮನೆಯೊಳಗೆ ಲಕ್ಷ್ಮೀ ಪೂಜೆ ನಾವು ಮಾಡೋಣ, ಎಲ್ಲರೂ ಮಾಡ್ತಾರೆ ನಾವು ಮಾಡೋಣ ಅಂಥೇಳಿ ಇಬ್ಬರು ಗಂಡ ಹೆಂಡತಿ ಜಗಳಕ್ಕೆ ನಿಲ್ತಾರೆ. ಲಕ್ಷ್ಮೀ ಪೂಜೆನ ಬೆಳ್ಳಿ ಆರತಿ ತಟ್ಟೆ ತಂದೆ ನಾವು ಮಾಡೋಣ ಅಂದ್ರೆ ನಮಗೆ ಲಕ್ಷ್ಮೀ ಒಲಿತಾಳೆ ಅಂತ ಹೇಳ್ತಿ ಹೇಳ್ತಾಳೆ, ಇಲ್ಲ ಅಷ್ಟು ತರೋ ಅಷ್ಟು ಶಕ್ತಿ ನನಗಿಲ್ಲ ಅದಕ್ಕೆ ಇರೋದ್ರಲ್ಲಿ ನಾವು ಮಾಡೋಣ ಅಂತ ಗಂಡ ಹೇಳ್ತಾನೆ. ಅವರಿಬ್ಬರು ಜಗಳ ಮಾಡಿ 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 ಎಲ್ಲಿಗೆ ಬರ್ತದೆ ಅಂದರೆ ಲಾಸ್ಟಿಗೆ ವಿಚ್ಛೇದನಕ್ಕೆ ಬಂದು ನಿಲ್ತದೆ. ಅವರು ಒಂದು ಒಂದು ನಿಮ್ಮ ಲಕ್ಷ್ಮೀ ಪೂಜೆ ಒಂದು ಬದುಕನ್ನು ವಿಚ್ಛೇದನಗೊಳಿಸ್ತದೆ ಅಂದರೆ ಅದು ಯಾವ ಪಾರಮಾರ್ಥಕ್ಕೆ ಯಾವ ಅರ್ಥಕ್ಕಾಗಿ ನಾವು ಅದನ್ನು ಮಾಡಬೇಕು? ಹಾಗಾಗಿ ಪ್ರೀತಿ ವಿಶ್ವಾಸ ಆತ್ಮೀಯತೆಗಳು ಬದುಕನ್ನು ಕಟ್ತವೆ ಹೊರತು ಯಾವ ಲಕ್ಷ್ಮೀ ಪೂಜೆ ಯಾವ ಆರತಿ ತಟ್ಟೆಯೂ ನಮ್ಮನ್ನು ಶ್ರೀಮಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಚನಗಳು ಶರಣರು ಹಾಕಿಕೊಟ್ಟಂಥ ಮಾರ್ಗಗಳು ಅವರ ತತ್ವಾದರ್ಶಗಳು ನಮ್ಮ ಬದುಕನ್ನು ಶ್ರೀಮಂತಗೊಳಿಸ್ತವೆ ಹೊರತು ಇಂಥ ಯಾವುದೇ ಅರ್ಥಹೀನ ಆಚರಣೆಗಳು ನಮ್ಮ ಬದುಕನ್ನು ಶ್ರೀಮಂತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಹಳ್ಳಿ ಕಡೆಗಳೆಲ್ಲ ನೋಡಬಹುದು ನಾವು, ನೀವು 11 ಅಮಾವಾಸ್ಯೆ ಹೋಗ್ರಿ ನಿಮ್ಮ ಸಮಸ್ಯೆ ಬಗೆಹರಿತಾವು, ನಿಮಗೆ ನನಗೆ ಯಾವಾಗಲೂ ಜ್ವರ ಬರ್ತಾ ಇರ್ತಾವೆ ಅಂದ ತಕ್ಷಣ ಒಬ್ಬರ ಕಡೆ ಕೇಳೋಕೆ ಹೋಗೋದು, ಅವರು ನೀವು 21 ಅಮಾವಾಸ್ಯೆ ಹೋಗ್ರಿ ದೇವ್ರಿ ನಡ್ಕೋರಿ ಅಂದರೆ ನಿಮಗೆಲ್ಲ ಕಡಿಮೆ ಆಗ್ತದೆ, ಈ ಥರ ಹುಚ್ಚು ಪರಿಕಲ್ಪನೆಗಳನ್ನು ನಮಗೆ ತುಂಬಿ ತುಂಬಿ ಕಳಿಸ್ತಾರೆ. ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇದಕ್ಕೆ ಇಂಥ ಸಂದರ್ಭಗಳನ್ನು ನೋಡಿಯೇ ನಮ್ಮ ಶರಣರು ಅವತ್ತಿನ ದಿನಮಾನದಲ್ಲಿಯೇ ಒಂದು ಎಷ್ಟು ಅರ್ಥಪೂರ್ಣವಾದಂಥ ಒಂದು ವಚನವನ್ನು ಬರೀತಾರೆ. ಅಚ್ಚ ಶಿವಭಕ್ತಂಗೆ ಹೊತ್ತಾರೆ ಅಮಾವಾಸ್ಯೆ, ಮಠ ಮಧ್ಯಾಹ್ನ ಸಂಕ್ರಾಂತಿ, ಮತ್ತೆ ಅಸ್ತಮಾನ ಪೌರ್ಣಿಮೆ ಹುಣ್ಣಿಮೆ, ಭಕ್ತನ ಮನೆಯಂಗಳವೇ ವಾರಣಾಸಿ ಕಾಣ ರಾಮನಾಥ ಅಂತ ಬರ್ತಾರೆ. ದೇವರ ದಾಸಿಮಯ್ಯನವರು ಎಷ್ಟೊಂದು ಅರ್ಥಪೂರ್ಣವಾಗಿ ಬರ್ತಾರೆ. ಶುದ್ಧ ಭಕ್ತಿ ಇತ್ತು, ಶುದ್ಧ ಮನಸ್ಸಿನಿಂದ ನಾವು ಕಾಯಕವನ್ನು ಮಾಡ್ತಾ ಇದ್ವಿ ಅಂದ್ರೆ ನಮಗೆ ನಮ್ಮ ಮನೆಯ ಅಂಗಳನೇ ವಾರಣಾಸಿ ಆಗಿರ್ತದ, ಅದನ್ನು ಬಿಡ್ತೇವಿ, 108 ದೇವರುಗಳನ್ನು ಹುಡುಕೊಂಡು ನಾವು ಎಲ್ಲೆಲ್ಲೋ ಅಲ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಹಾಗಾಗಿ ಇವೆಲ್ಲದರಿಂದ ನಮ್ಮ ಮುಕ್ತಿ ಪಡಿಬೇಕಂದ್ರೆ ನಾವು ಶರಣರ ಬದುಕಿನ ಒಂದಷ್ಟು ಅಂಶಗಳನ್ನು ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಳ್ಬೇಕಾಗಿದೆ. 12ನೇ ಶತಮಾನದ ಶ್ರೇಷ್ಠ ಶರಣೆಯಾದಂಥ ಐದಕ್ಕಿ ಲಕ್ಕಮ್ಮನವರು ಒಂದು ಕಡೆ ಹೇಳ್ತಾರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದರತ್ತ ಲಕ್ಷ್ಮೀ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನಕ್ಕರ ಅಂತ ಹೇಳ್ತಾರೆ. ಭಾಳಷ್ಟು ಅರ್ಥಪೂರ್ಣವಾದಂಥ ವಚನ ಇದು. ಬಹುಶಃ ನಾವು ಯಾವುದ್ಯಾವುದೋ ವ್ರತಗಳನ್ನು ಪೂಜೆಗಳನ್ನು ಮಾಡುವಂಥ ಸಂದರ್ಭದೊಳಗೆ ನಮ್ಮ ಕಾಯಕವನ್ನು ಇವತ್ತು ಮರಿತಾ ಇದ್ದೀವಿ. ನೀನು ಈ ಪೂಜೆಯನ್ನು ಮಾಡು, ಈ ಪೂಜೆಯನ್ನು ಮುಗಿಸುವಾಗ ಇಷ್ಟು ಜನರಿಗೆ ಉಡಿ ತುಂಬು, ಅಥವಾ ಇಷ್ಟು ಪಾದಯಾತ್ರೆ ಹೋಗು, ಇಂಥವು ಏನೇನೋ ಆಚರಣೆಗಳನ್ನು ಆಚರಿಸ್ಕೊಂಡು ಬಂದು ನಮ್ಮ ಬದುಕನ್ನು ಜಟಿಲಗೊಳಿಸ್ಕೊಳ್ತಾ ಇದ್ದೇವೆ ಹೊರತು ಇನ್ನೇನೂ ಮಾಡ್ತಾ ಇಲ್ಲ. ಹಾಗಾಗಿ ಅವತ್ತಿನ 12ನೇ ಶತಮಾನದೊಳಗೆ ಶರಣ ಇಂಥ ಜನರನ್ನು ಕಂಡು ಇಂಥ ಅರ್ಥಪೂರ್ಣವಾದಂಥ ವಚನಗಳನ್ನು ಬರೆದ್ರು. ಶುದ್ಧ ಕಾಯಕವನ್ನು ಶುದ್ಧ ಮನಸ್ಸಿನಿಂದ ನಾವು ಕಾಯಕವನ್ನು ಮಾಡಿದಾಗ ಅದು ನಮಗೆ ತಟ್ಟದೆಯೇ ಹೊರತು ಇಂಥ ಯಾವುದ್ಯಾವುದೋ ವ್ರತಗಳನ್ನು ಕೈಗೊಂಡ್ರು ಅದನ್ನು ಪೂರ್ಣಗೊಳಿಸೋದ್ರಿಂದ ಯಾವತ್ತೂ ಕಾಯಕ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರು ಹೇಳ್ತಾರೆ, ಕಲ್ಲ ನಾಗರ ಕಂಡರೆ ಹಾಲನರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು, ಉಂಬ ಜಂಗಮ ಮನೆಗೆ ಬಂದರೆ ಹೊರನಡೆ ಎಂಬರು, ಉನ್ನದ ಲಿಂಗಕ್ಕೆ ಬೋನವ ಹಿಡಿ ಎಂಬರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದೊಡೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ.
ಎಷ್ಟೊಂದು ಅರ್ಥಪೂರ್ಣವಾದಂಥ ವಚನ. ಬಹುಶಃ ನಾವು ಇವತ್ತು ನಿಜವಾದಂಥ ನಾಗರ ಹಾವು ಅಥವಾ ಹಾವುಗಳನ್ನು ಕಂಡ್ರೆ ಅದನ್ನು ಹೊಡಲಿಕ್ಕೆ ಪ್ರಯತ್ನ ಪಡ್ತೇವೆ, ಅದೇ ಕಲ್ಲ ನಾಗಪ್ಪನಿಗೆ ಹೋಗಿ ಹಾಲನ್ನು ಎರಿತಾ ಇರ್ತೇವೆ. ಹಂಗೆ ನೋಡಿದ್ರೆ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಹಾವಿಗೂ ಹಾಲಿಗೂ ಆಗಿ ಬರೋದೇ ಇಲ್ಲ, ಅದನ್ನು ಸೇವಿಸೋದ್ರಿಂದ ಅದಕ್ಕೆ ಜೀವಕ್ಕೆ ಅಪಾಯ ಇದೆ ಅಂತಕ್ಕಂಥ ವಿಷಯಗಳನ್ನು ನಾವು ಎಷ್ಟೋ ಕಡೆ ಓದ್ತಾ ಇರ್ತೀವಿ. ಇಂಥ ಯಾವುದೇ ತಿಳುವಳಿಕೆ ಇಲ್ಲಾರ್ದೇ ನಾವು ಕಲ್ಲ ನಾಗಪ್ಪಗೆ ಹಾಲು ಎರೆದ್ರೆ ಅದು ಕುಡಿಲಿಕ್ಕೆ ಸಾಧ್ಯನಾ? ಅದನ್ನೇ ನಾವು ಇವತ್ತು ಬಡ ಮಕ್ಕಳಿಗೆ ಹಂಚುವ ಮೂಲಕ ನಮ್ಮ ಹಬ್ಬಗಳನ್ನು ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲದೆ ಈ ಮನೆಗೆ ಎಷ್ಟೋ ಜಂಗಮರು ಬಂದಾಗ ಅವ್ರನ್ನ ಆದಷ್ಟು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ನಾವು ದೇವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಂದ್ಕೊಂಡು ಮಡಿಯಿಂದ ಸ್ನಾನ ಮಾಡಿಕೊಂಡು ಹೋಳಿಗೆ ಉಗ್ಗಿ ಎಲ್ಲ ಮಾಡಿ ಎಡಿ ಹಿಡ್ಕೊಂಡು ಈ ಥರ ಅರ್ಥಹೀನ ಆಚರಣೆಗಳನ್ನ, ಎಷ್ಟೊಂದು ಅರ್ಥಹೀನ ಆಚರಣೆಗಳನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನಾವು ಇವತ್ತು 21ನೇ ಶತಮಾನದೊಳಗಿದ್ದೀವಿ, ಆದರೆ 12ನೇ ಶತಮಾನದೊಳಗೇ ಶರಣರು ಇಂಥ ಎಷ್ಟು ಅರ್ಥಪೂರ್ಣವಾದಂಥ ವಚನಗಳನ್ನು ಬರೆದಾರ. ವಚನಗಳನ್ನು ಅವರು ಯಾವ ರೀತಿ ಬರೆದ್ರು ಅಂದ್ರೆ ಅವರ ಸಾಮಾಜಿಕ ವ್ಯವಸ್ಥೆಯೊಳಗೆ, ಅವತ್ತಿನ ಸಾಮಾಜಿಕ ವ್ಯವಸ್ಥೆಯೊಳಗೆ ಜನಜೀವನ ಯಾವ ರೀತಿ ಇತ್ತು, ಅವರ ಬದುಕಿನ ರೀತಿಗಳು ಯಾವ ರೀತಿ ಇದ್ವು, ಅದನ್ನು ನೋಡಿ ತಮ್ಮ ಜೀವನಾನುಭವವನ್ನೇ ಅವರು ವಚನ ರೂಪದೊಳಗೆ ಕಟ್ಟಿಕೊಟ್ರು. ಯಾಕೆ ಕಟ್ಟಿಕೊಟ್ರು ಅಂದ್ರೆ ಮುಂದಿನ ಪೀಳಿಗೆಯಾದರೂ ಸುರಕ್ಷಿತವಾಗಿ ಇರಲಿ, ಇಂಥವರ ಕಪಿಮುಷ್ಟಿಯಿಂದ ಪಾರಾಗಲಿ ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ಶರಣರು ಇಷ್ಟೊಂದು ಅರ್ಥಪೂರ್ಣವಾದಂಥ ವಚನಗಳನ್ನು ನಮಗೆ ಒದ್ಕೊಟ್ಟಿದ್ದಾರೆ. ವಚನಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಶರಣರು ಕಲ್ಯಾಣದ ಕ್ರಾಂತಿಯ ಸಂದರ್ಭದೊಳಗೆ ತಮ್ಮ ಜೀವನವನ್ನೇ ಬಲಿಕೊಟ್ರು. ಎಷ್ಟೋ ಜನ ವಚನಗಳನ್ನು ಕಟ್ಟಿಕೊಂಡು ರಾತ್ರೋರಾತ್ರಿ ಊರು ಬಿಟ್ಟು ಹೋದರು, ಅವ ಶರಣರು ತಲೆಗಳನ್ನು ಕತ್ತರಿಸಿದರು. ಅಂಥ ಸಂದರ್ಭದೊಳಗು ಶರಣರು ವಚನಗಳನ್ನು ಸಂರಕ್ಷಿಸಿ ಇಟ್ಟು ಇಟ್ಟು ತಾವು ಬದುಕನ್ನು ತ್ಯಾಗ ಮಾಡಿದರು. ಅಂಥ ವಚನಗಳನ್ನು ಸಂರಕ್ಷಣೆ ಮಾಡಿದಂಥ ವಚನಗಳನ್ನು ಮತ್ತೆ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಫೋಗು ಹಳಕಟ್ಟಿಯವರಾಗಿರಬಹುದು, ಡಾಕ್ಟರ್ MM ಕಲಬುರ್ಗಿಯವರಾಗಿರಬಹುದು, ಹರ್ಡೇಕರ್ ಮಂಜಪ್ಪನವರಾಗಿರಬಹುದು, ಮತ್ತು ಇತ್ತೀಚೆಗೆ ಲಿಂಗೈಕ್ಯರಾದಂಥ ಅಭಿನವ ಅಲ್ಲಮರು ಅಂತ ಕರೆಸ್ಕೊಂಡಂಥ ಸಿದ್ಧಲಿಂಗ ಗದಗಿನ ತೋಂಟದಾರ ಸಿದ್ಧಲಿಂಗ ಶ್ರೀಗಳಾಗಿರಬಹುದು, ಇವರೆಲ್ಲರೂ ಕೂಡ ತಮ್ಮ ಬದುಕನ್ನೇ ವಚನಗಳ ಸಂರಕ್ಷಣೆಗಾಗಿ, ಮುಂದಿನ ಪೀಳಿಗೆಯ ಸಂರಕ್ಷಣೆಗಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ರು. ಆದರೆ ನಮಗೆ ಅದು ಯಾವುದರ ಪರಿವೆಯೂ ಇಲ್ಲ. ನಾವು ನಮ್ಮ ಒಂದು ಸುಶಿಕ್ಷಿತ ವರ್ಗ ಅಂತೇನಿದೆ ಅಲ್ಲ, ಸುಶಿಕ್ಷಿತ ವರ್ಗನಾದ್ರೂ ಒಂದಷ್ಟು ಅಂಶಗಳನ್ನು ನಮ್ಮ ಬದುಕಿನೊಳಗೆ ಇವತ್ತು ಅಳವಡಿಸ್ಕೊಂಡು ನಾವು ಅಂಥ ಬದುಕನ್ನು ಬದುಕಿದ್ರೆ ಅವರ ಎಲ್ಲ ಶ್ರಮಕ್ಕೂ ಸಾರ್ಥಕತೆ ಬರ್ತದೆ. ಆದರೆ ನಾವು ದಿನನಿತ್ಯ ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂದ್ರೆ 12ನೇ ಶತಮಾನದಕ್ಕಿಂತಲೂ ಹೆಚ್ಚಿನ ಅಂಧಾಚಾರಗಳು, ಹೆಚ್ಚಿನ ಅರ್ಥಹೀನ ಆಚರಣೆಗಳು, ಮೂಢನಂಬಿಕೆಗಳನ್ನು ನಮ್ಮ ಬದುಕಿನೊಳಗೆ ಇವತ್ತು ನಾವು ಅಳವಡಿಸ್ಕೊಂಡಿದ್ದೀವಿ. ಈಗ ಈ ಇಂಟರ್ನೆಟ್ಟು ಮೀಡಿಯಾ ಎಲ್ಲ ಬಂದ ಮೇಲೆ ಇಂಥ ಅರ್ಥಹೀನ ಆಚರಣೆಗಳು ಇನ್ನೂ ಹೆಚ್ಚಾಗ್ತಾ ಇದ್ದಾವೆ. ಬಹುಶಃ ನಾವು ಟಿ ವಿ ಒಳಗೆ ಅವ್ರನ್ನ ತೋರಿಸ್ತೀವಿ, ಭವಿಷ್ಯ ಹೇಳೋರನ್ನ ಅವ್ರನ್ನ ತೋರಿಸಿ 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 ನಾವು ಯಾವ ಮಟ್ಟಕ್ಕೆ ಬಂದು ನಿಂತೀವಿ ಅಂದ್ರೆ ನಾವು ಏನು ಬಿಂಬಿಸಕೊಂತೇವಿ. ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗೆ ನಾವು ಇಂಥಕ್ಕೆ ಕಡಿವಾಣ ಹಾಕುವ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಇದರ ಬದಲಾಗಿ ಶರಣರ ಬದುಕನ್ನು ತೋರಿಸ್ರಿ, ಶರಣರ ಆದರ್ಶಗಳನ್ನು ತೋರಿಸ್ರಿ, ಅದು ಯುವ ಪೀಳಿಗೆಗೆ ಮಾದರಿ ಆಗ್ತದೆ. ಹಾಗಾಗಿ ಆತ್ಮೀಯರೇ, ನಮಗೆ ಶರಣರು ಭಾಳಷ್ಟು ಅರ್ಥಪೂರ್ಣ ಆಚರಣೆಗಳನ್ನು, ಅರ್ಥಪೂರ್ಣ ವಚನಗಳನ್ನು ನಮಗೆ ಹಾಕಿಕೊಟ್ಟು ಹೋಗ್ಯಾರ, ಬದುಕಿನ ಮಾರ್ಗಗಳನ್ನು ಹಾಕಿಕೊಟ್ಟು ಹೋಗ್ಯಾರ. ಅಂಥ ಒಂದಿಷ್ಟು ಶರಣರು ಹಾಕಿಕೊಟ್ಟಂಥ ಮಾರ್ಗವನ್ನು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋಣ. ಶರಣ ಸಾಹಿತ್ಯದ ವೈಚಾರಿಕ ಒಂದಿಷ್ಟು ವೈಚಾರಿಕ ಚಿಂತನೆಗಳನ್ನು ನಮ್ಮ ಬದುಕಿನೊಳಗೆ ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಬಹಳಷ್ಟು ಸರಳವಾಗಿ ಬದುಕಬಹುದು. ಯಾವ ಜಂಜಾಟಗಳೂ ಇಲ್ಲ, ಯಾವ ಗೊಂದಲವೂ ಇಲ್ಲಾರದೆ ನಾವು ಆರಾಮಾದಂಥ ಬದುಕನ್ನು ಬದುಕಬಹುದು. ಬಹಳ ಸರಳ ಬದುಕನ್ನು ನಾವು ಕಟ್ಕೋಬಹುದು. ಆ ಮೂಲಕ ಬದುಕಿ ತೋರಿಸೋದ್ರಿಂದ ಈಗ ನಾವು ಬದುಕ್ತೀವಿ ಅದು ಸರಿ, ಈಗ ಎಷ್ಟೋ ಜನ ಅಂಧಾಚಾರಗಳನ್ನು ಬಿಡೋವಂಥ ಸಂದರ್ಭದೊಳಗೆ, ಅರ್ಥಹೀನ ಆಚರಣೆಗಳನ್ನು ಬಿಡೋವಂಥ ಸಂದರ್ಭದೊಳಗೆ ಅವ್ರು ಬಿಡೋಕೆ ರೆಡಿ ಇರ್ತಾರೆ, ಏನೋ ಗಟ್ಟು ಮನಸ್ಸು ಮಾಡಿ ಅವ್ರು ಬಿಟ್ಟಿರ್ತಾರೆ. ಅಂಥ ಪೂಜೆಗಳನ್ನು ಅವರು ಶರಣರ ವಚನಗಳನ್ನು ಓದಿ ಓದಿ ಅವರು ನಾವು ಇದೆಲ್ಲ ಮಾಡಬಾರ್ದಲ್ಲ, ಇದೆಲ್ಲ ಎಷ್ಟು ಅರ್ಥಹೀನ ಆಚರಣೆ ಅಂತ ಹೇಳಿ ಅವ್ರು ಬಿಡ್ತಾ ಇರ್ತಾರೆ. ಅವ್ರು ಬಿಡೋದಕ್ಕೂ ಅವ್ರ ಮನೆಯೊಳಗೆ ಒಂದು ಏನೋ ಕೆಟ್ಟ ಘಟನೆ ನಡೆಯೋದಕ್ಕೂ ಅದು ಸರಿ ಹೋಯಿತು ಅಂದರೆ ಅವ್ರು ಹೇಳ್ತಾರೆ, ನೋಡಿ ನೀ ಈ ಥರ ಪೂಜೆ ಮಾಡೋದು ಬಿಟ್ಟು ನೀ ಬಸವ ತತ್ವ ನಂಬಿದಿ ಅದಕ್ಕೆ ನಿನಗೆ ಹಿಂಗಾಯಿತು. ಈ ಥರ ಸಮಾಜವನ್ನು ಹಾಳು ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಬಾರ್ದು. ನಿಮಗೆ ಬಿಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇಡ, ಆದರೆ ಬಿಡೋರನ್ನಾದರೂ ಶರಣತತ್ವವನ್ನು ಅಳವಡಿಸ್ಕೊಳ್ಳೋವಂಥವ್ರನ್ನಾದರೂ ಅವರ ಪಾಡಿಗೆ ಅವ್ರನ್ನ ಬದುಕಲಿಕ್ಕೆ ಬಿಡಿ. ಶರಣತತ್ವವನ್ನು ಬದುಕಿನೊಳಗೆ ಅಳವಡಿಸ್ಕೊಂಡು ಸರಳ ಬದುಕನ್ನು ನಾವು ಬದುಕಿ ನಮ್ಮ ಸಮಾಜಕ್ಕೆ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ. ಈ ಮೂಲಕ ನಾವು ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ
ಕೊನೆಯದಾಗಿ ನನ್ನ ಬಸವಣ್ಣನವರ ಬಗ್ಗೆ ಒಂದು ಸ್ವರಚಿತ ಕವಿತೆಯನ್ನು ಬರೆದಿರೋದನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಕವಿತೆಯ ಶೀರ್ಷಿಕೆ ಮತ್ತೆ ಹುಟ್ಟಿಬ. ಅಣ್ಣ ಬಸವಣ್ಣ ಆಚಾರವೇ ಸ್ವರ್ಗ ಎಂದು ಸಾರಿ ನೀನು ಸ್ವರ್ಗಕ್ಕೆ ನಡೆದೆ. ಅಣ್ಣ ಬಸವಣ್ಣ ಆಚಾರವೇ ಸ್ವರ್ಗ ಎಂದು ಸಾರಿ ನೀನು ಸ್ವರ್ಗಕ್ಕೆ ನಡೆದೆ. ಆಚಾರವೂ ಕೂಡ ನಿನ್ನೊಟ್ಟಿಗೆ ಸ್ವರ್ಗದ ಹಾದಿ ಹಿಡಿದಂತಿದೆ. ಆಚಾರವೂ ಕೂಡ ನಿನ್ನೊಟ್ಟಿಗೆ ಸ್ವರ್ಗದ ಹಾದಿ ಹಿಡಿದಂತಿದೆ. ಅದಕ್ಕೆ ಇರಬೇಕು ಅವಮಾನ ಅತ್ಯಾಚಾರಗಳೆಂಬ ಅನಾಚಾರದಲ್ಲಿ ನಾವೆಲ್ಲ ನರಳುತ್ತಿದ್ದೇವೆ. ಅವಮಾನ ಅತ್ಯಾಚಾರಗಳೆಂಬ ಅನಾಚಾರದ ನರಕದಲ್ಲಿ ನಾವೆಲ್ಲ ನರಳುತ್ತಿದ್ದೇವೆ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎಂದು ಸಾರಿ ಹೋದವನು ನೀನು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎಂದು ಸಾರಿ ಹೋದವನು ನೀನು. ಮುಖವಾಡ ಹೊತ್ತ ನಾವೀಗ ಆಡುತ್ತಿರುವ ಅಣಕಿಗೆ ನುಡಿಯುತ್ತಿರುವ ಸುಳ್ಳಿಗೆ ಲಿಂಗ ಮೆಚ್ಚಿಯಾನೆ. ನಮ್ಮ ನಿತ್ಯದ ದುರಾಸೆಯ ಕಾಯಕ ಕಂಡು ಲಿಂಗ ಭಾಗೀರಥಿಯೊಡಗೂಡಿ ರುದ್ರ ನರ್ತನವ ಮಾಡುತ್ತಿದ್ದಾನೆ. ನಮ್ಮ ಬದುಕ ಸ್ವಚ್ಛಗೊಳಿಸಲು ಕೊಳೆತ ಮನಸ್ಸುಗಳ ತಿಳಿಯಾಗಿಸಲು ಆಚಾರವ ಸ್ವರ್ಗ ಮಾಡಿ ಕಾಯಕವ ಕೈಲಾಸ ಮಾಡಿ ಬದುಕ ಬೆಳಗಲು ಮತ್ತೆ ಹುಟ್ಟಿವ. ಪ್ರತಿ ಗರ್ಭದಲ್ಲೂ ನಿನ್ನ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದೇವೆ. ಮತ್ತೆ ಹುಟ್ಟಿಬ ಬಸವಣ್ಣ, ಮತ್ತೆ ಹುಟ್ಟಿಬ. ಶರಣು ಶರಣಾರ್ಥಿಗಳು.